ಹಾಯ್ ಹಲೋ, ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಎಚ್ಆರ್. ಸ್ನೇಹಿತರೆ, ಕಲಿಕಾ ಚೇತರಿಕೆ ಉಪಕ್ರಮ ತರಬೇತಿ ಕಾರ್ಯಾಗಾರದಲ್ಲಿ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂಥ ಎರಡು ಮೂರು ಅವಧಿಗಳನ್ನು ತಮ್ಮೊಟ್ಟಿಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. 2022 ಮತ್ತು 23ನೇ ಶೈಕ್ಷಣಿಕ ಸಾಲನ್ನು ಕಲಿಕಾ ಚೇತರಿಕಾ ವರ್ಷ ಅಂತೇಳಿ ಆಚರಣೆಯನ್ನು ಮಾಡ್ತಿರ್ತಕ್ಕಂಥದ್ದು, ಜೊತೆಗೆ 1ನೇ ತರಗತಿ 2 ಮತ್ತು 3ನೇ ತರಗತಿಯನ್ನು ಒಳಗೊಂಡಂಥ ನಲಿಕಲಿ ಏನಿದೆ ಆ ವಿದ್ಯಾರ್ಥಿಗಳಿಗೆ ಪ್ರಾರಂಭದ 3 ತಿಂಗಳು ವಿದ್ಯಾಪ್ರವೇಶವನ್ನು ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಸೊ ಪ್ರಸ್ತುತ ವರ್ಷ ಮಾತ್ರ 1, 2 ಮತ್ತು 3ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರವೇಶ ಅಂತಕ್ಕಂಥದ್ದು ಇರುತ್ತೆ. ಮುಂದಿನ ವರ್ಷ 1ನೇ ತರಗತಿಗೆ ಮಾತ್ರ ವಿದ್ಯಾಪ್ರವೇಶವನ್ನು ಸೀಮಿತಗೊಳಿಸ್ತಾರೆ ಅಂತಕ್ಕಂಥದ್ದು. ಏನಿರುತ್ತೆ ವಿದ್ಯಾಪ್ರವೇಶ ಅಂದರೆ, 3 ತಿಂಗಳು ಆಟ ಆಧಾರಿತ ಶಾಲಾ ಸಿದ್ಧತಾ ಕೈಪಿಡಿ, ಜೊತೆಗೆ 1ನೇ ತರಗತಿ ಮಕ್ಕಳಿಗಾಗಿ 3 ಮಂತ್ಸ್ ಪ್ಲೇ ಬೇಸ್ಡ್ ಸ್ಕೂಲ್ ಪ್ರಿಪ್ರೇಷನ್ ಮಾಡ್ಯೂಲ್ ಫಾರ್ ಗ್ರೇಡ್ 1 ಚಿಲ್ಡ್ರನ್. ಅಂದರೆ 1ನೇ ತರಗತಿ ಮಕ್ಕಳ ಒಂದು ಶಾಲಾ ಒಂದು ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. 3 ತಿಂಗಳು ಅಥವಾ 12 ವಾರಗಳ ಕಾಲಾವಕಾಶವನ್ನು ನೀಡಲಾಗಿದೆ. ವಾರಕ್ಕೆ 5 ದಿನಗಳು ವಿದ್ಯಾಪ್ರವೇಶ ಚಟುವಟಿಕೆಗಳು ನಡೀತಾ ಹೋಗ್ತವೆ. ದಿನಕ್ಕೆ 4 ಗಂಟೆಗಳ 8 ಅವಧಿಯ ಚಟುವಟಿಕೆ ಸಮಯವನ್ನು ನಿಗದಿಗೊಳಿಸಲಾಗಿದೆ ಅಂತಕ್ಕಂಥದ್ದು. ಯಾವ್ಯಾವ ಸಮಯವನ್ನು ಯಾವ ಆಟಕ್ಕೆ ನಿಗದಿಗೊಳಿಸಲಾಗಿದೆ ಅಂತಕ್ಕಂಥದ್ದನ್ನು ಮತ್ತೊಂದು ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡೋದಕ್ಕೆ ಬಯಸ್ತೀನಿ. ಸೊ ಇದು ವಿದ್ಯಾಪ್ರವೇಶದ ಒಂದು ಸ್ಥೂಲ ಚಿತ್ರಣ ಅಂತಕ್ಕಂಥದ್ದು, ಬ್ರೀಫ್ ನೋಟ್ ಅಂತೇಳಿ ನಾವು ಭಾವಿಸ್ಕೋಬೋದು. ಅದಾದ ನಂತರ 1ನೇ ತರಗತಿಯ ಆರಂಭಿಕ 3 ತಿಂಗಳು ಅಥವಾ 12 ವಾರಗಳು ವಿದ್ಯಾಪ್ರವೇಶದ ವ್ಯಾಪ್ತಿಯನ್ನು ನಾವು ನೋಡ್ಬೋದು. ಶಾಲಾ ಶಿಕ್ಷಣದ ಆರಂಭಿಕ 5 ವರ್ಷಗಳ FLN ಹಂತದಲ್ಲಿ ಇದರ ವ್ಯಾಪ್ತಿಯನ್ನು ಗುರುತಿಸಬಹುದು. FLN ಅಂದರೆ ಗೊತ್ತಿದೆ, ಫೌಂಡೇಶನ್ ಲಿಟ್ರೆಸಿ ಆ್ಯಂಡ್ ನ್ಯೂಮರಸಿ ಅಂತಕ್ಕಂಥದ್ದು. ಪ್ರತಿದಿನ 4 ಗಂಟೆಗಳಂತೆ ವಾರದ 5 ದಿನಗಳಿಗೆ ಕಲಿಕಾ ಅವಧಿಗಳನ್ನು ನಿಗದಿಪಡಿಸಿದೆ. ಕಲಿಕಾ ಅವಧಿಯ 4 ಗಂಟೆಗಳು ನಮ್ಯವಾಗಿದ್ದು, ನಿಗದಿಪಡಿಸಿದ ಚಟುವಟಿಕೆಗಳಿಗೆ ತಕ್ಕಂತೆ ಸಮಯವನ್ನು ಹೊಂದಾಣಿಕೆ ಮಾಡಿಕೊಳ್ಳಲು ಶಿಕ್ಷಕರಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಿದೆ. ಅಂದರೆ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡುವಾಗ ಏನಾದರೂ ಕೂಡ ಸಮಯದ ಅಥವಾ ಕಡಿಮೆ ಅಥವಾ ಹೆಚ್ಚಿನ ಬಳಕೆಗೆ ಶಿಕ್ಷಕರಿಗೆ ಸಂಪೂರ್ಣ ಮುಕ್ತ ಅವಕಾಶವನ್ನು ನೀಡಲಾಗಿದೆ. ಅಥವಾ ಆ ಒಂದು ಚಟುವಟಿಕೆ ಬೇಗ ಮುಗಿಬಹುದು ಅಥವಾ ಇನ್ನೊಂದು ಚಟುವಟಿಕೆ ತಡವಾಗಿ ಮುಗಿಬಹುದು. ಸೊ ಅದನ್ನು ಹೊಂದಾಣಿಕೆಯನ್ನು ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಶಿಕ್ಷಕರಿಗೆ ನೀಡಲಾಗಿದೆ ಅಂತಕ್ಕಂಥದ್ದು. ಪ್ರತಿ ಶನಿವಾರದ ಅವಧಿಗಳನ್ನು ವಾರದ ಚಟುವಟಿಕೆಗಳ ಪುನರಾವರ್ತನೆ ಹಾಗೂ ಮುಂದಿನ ವಾರದ ಕಾರ್ಯಯೋಜನೆಗೆ ಮೀಸಲಿಟ್ಟಿದೆ ಅಂತಕ್ಕಂಥದ್ದು. ಶನಿವಾರ ವಿದ್ಯಾಪ್ರವೇಶದ ಅವಧಿಗಳು ಇರೋದಿಲ್ಲ, ಅದರಲ್ಲಿ ವಾರದ ಚಟುವಟಿಕೆಗಳ ಪುನರಾವರ್ತನೆ ಮತ್ತು ಮುಂದಿನ ವಾರದ ಕಾರ್ಯಯೋಜನೆಗೆ ಮೀಸಲಾಗಿಟ್ಟು, ಜೊತೆಗೆ ಅಲ್ಲಿ 2 ಚಟುವಟಿಕೆಗಳ ನಿರ್ವಹಣೆಯನ್ನು ನಾವು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದು. ಸ್ನೇಹಿತರೆ, ಇದಾಗಿತ್ತು ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಪ್ತಿಯ ಒಂದು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂಥ ಆಟದ ಅವಧಿಗಳನ್ನು ಯಾವ ರೀತಿ ನಾವು ಹಂಚ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡ್ತೀನಿ. ಇದೇ ಮೊದಲ ಬಾರಿಗೆ ನೀವು ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ತಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ. ಎಲ್ರಿಗೂ ಕೂಡ ನಮಸ್ತೆ.